ನಿನ್ನೆ ಸುಮಾರು ಜನ ಇಲ್ಲ ಇಂಥವ್ರು ವಿರೋಧ ಮಾಡ್ತಾರೆ ಅಂಥವ್ರು ವಿರೋಧ ಮಾಡ್ತಾರೆ ಇವ್ರ ಜಗಳಕ್ಕೆ ಬರ್ತಾರೆ ಅದಾದ್ಮೇಲೂ ಮೆಸೇಜ್ಗಳು ಫೋನ್ಗಳು ಅಷ್ಟೊಂದು ಸಣ್ಣ ಹೋಮ್ವರ್ಕ್ ಇವತ್ತು ಬಹಳ ಎಚ್ಚರವಾಗಿ ಪ್ರಶ್ನೆ ಕೇಳ್ಕೊಡ್ರಿ ಯಾಕೆಂದ್ರೆ ನೀವು ಇದನ್ನ ಇಡೀ ದಿನ ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿ ಏನು ಹೋಮ್ವರ್ಕ್ ಅಂದ್ರೆ ನಿಮ್ಗೆ ಯಾರು ಜಗಳಕ್ಕೆ ಬರ್ತಾರೋ ಅಪಮಾನ ಮಾಡ್ತಾರೆ ದಯವಿಟ್ಟು ಒಂದು ಪ್ರಶ್ನೆ ನಿಮಗೆ ನೀವೇ ಹಾಕ್ಕೊಡ್ರಿ ಅಲ್ಲಿ ಏನಾದರೂ ನಿಮ್ಮ ಅಹಂಕಾರಕ್ಕೆ ಕಾರಣವಾದದ್ದು ಏನಾದರೂ ಇದೆಯಾ ನೀವು ನಿಮ್ಮ ಅಹಂಕಾರವನ್ನ ರಕ್ಷಣೆ ಮಾಡ್ಕೊಳ್ತಾ ಇದ್ದೀರಿ ಅಥವಾ ನಿಮ್ಮ ಅಹಂಕಾರಕ್ಕೆ ಪೋಷಣೆ ಕೊಡ್ತಾ ಇದ್ದೀರಿ ನೀವು ಅಹಂಕಾರವನ್ನ ರಕ್ಷಣೆ ಮಾಡ್ಕೊಳ್ತಾ ಇದ್ರೆ ನಿಮ್ಗೆ ಹೀಗೆ ದಿನ ಕಾಲ್ ಕತ್ತು ಜಗಳಗಳಿದ್ದೇ ಇರುತ್ತೆ ರಾಮಕೃಷ್ಣ ಪರಮಹಂಸರು ಒಂದು ಅದ್ಭುತವಾದ ಉದಾಹರಣೆ ಕೊಡ್ತಾರೆ ಒಂದ್ ಕಾಗೆ ಬಾಯಲ್ಲಿ ಮಾಂಸ ಹಿಡ್ಕೊಂಡು ಹಾರಾಡ್ತಿತ್ತು ಅದಕ್ಕೆಲ್ಲ ಕಾಗೆಗಳು ಬೆನ್ನೆತ್ತಿದ್ವು ಆ ಕಾಗೆ ಆ ಮಾಂಸ ಹಿಡ್ಕೊಂಡು ಅದನ್ನ ತಗೊಂಡು ತಾನ್ ತಿನ್ಬೇಕು ಅಂತ ಮಿಕ್ಕೆಲ್ಲ ಕಾಗೆಗಳು ಅದನ್ನ ಫೈಟ್ ಮಾಡೋದಕ್ಕೆ ಹಂತಕ್ಕೆ ಬಂದಿದೆ ಆ ಕಾಗೆ ಒಂದು ಹಂತದಲ್ಲಿ ತನ್ನ ಬಾಯಿಯೊಳಗಿನ ಮಾಂಸವನ್ನ ಬಿಟ್ಟು ಬಿಟ್ಟು ಸಾಕಾಗಿತ್ತು ಅದಕ್ಕೆ ಹಾರಾಡಿ ಹಾರಾಡಿ ಸಾಕಾಗಿತ್ತು ಬಿಟ್ಟು ಬಿಟ್ರೆ ಮಿಕ್ಕೆಲ್ಲ ಹಿಂದೆ ಇರುವ ಕಾಗೆಗಳ ಹಿಂಡು ಈ ಕಾಗೆನ ಕೇರ್ ಮಾಡಲಿಲ್ಲ ಬಿಟ್ಬಿಟ್ಟು ಆ ಮಾಂಸದ ತುಂಡಿನ ಹಿಂದೆ ಹೋದ ಯಾರಾದರೂ ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಯಾರಾದರೂ ನಮ್ಗೆಲ್ಲ ಹಿಂಡಿಗಟ್ಕೊಂಡು ಅಪೋಸ್ ಆಗಿದ್ದಾರೆ ಯಾರಾದರೂ ನಮ್ಗೆ ವಿನಾಕಾರಣ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನ್ಸಿದ್ರೆ ನೀವೇನಾದ್ರೂ ರಕ್ಷಣೆ ಮಾಡ್ಕೊಳ್ತಾ ಇದ್ದೀರಾ ನಮ್ಮ ಅಹಂಕಾರ ಅಡ್ಡಿ ಬರೋ ಕಾರಣದಿಂದ ಮಾಸ್ಟರ್ಸ್ ಇತರರು ನಮ್ಮೊಂದಿಗೆ ಆ ರೀತಿ ಮಾಡ್ತಾರೆ ಮೌನ ಸಾಧನೆ ಮಾಡೋರಿಗೆ ಮುಂದಿನ ಹಂತ ಬರೋದೇ ತಮ್ಮ ಅಹಂಕಾರದ ದರ್ಶನ ಅಹಂಕಾರ ಬಿಟ್ಟುಬಿಡು ಅಹಂಕಾರ ದರ್ಶನ ಅಂದ್ರೆ ಅಹಂಕಾರ ಎಲ್ಲೆಲ್ಲಿದೆ ಅನ್ನೋದು ಅರ್ಥ ಆಗುತ್ತೆ ಅವ್ರಿ ದಯವಿಟ್ಟು ಇವತ್ತಿನ ಹೋಮ್ವರ್ಕ್ ಏನು ಅಂತ ಯಾರು ನಿಮ್ ಜೊತೆಗೆ ಜಗಳಕ್ಕೆ ಬರ್ತಾರ ಅವ್ರ ಜೊತೆಗೆ ನೀವೇನು ಈಗೋ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಿ ನೀವೇನ್ ಪೋಸ್ ಕೊಡ್ತಾ ಇದ್ದೀರಿ ತಪ್ಪಿಕೋಬೇಡಿ ಇಂಥ ಶಬ್ದ ಬಳಸ್ತಾ ಇದ್ದೀನಿ ಅಂತ ನೀವೇನ್ ನಕರ ಮಾಡ್ತಾ ಇದ್ದೀರಿ ಅಥವಾ ನೀವೇನು ಕರೆಕ್ಟ್ ಆದ ಶಬ್ದ ಹುಡುಕ್ತಾ ಇದ್ದೀನಿ ದಯವಿಟ್ಟು ನಾನು ಕ್ಷಮಿಸಿ ಏನಾದ್ರೂ ನಿಮ್ಗೆ ಕಠಿಣ ಅನಿಸಿದ್ರೆ ನೀವೇನು ತೋರಿಕೆ ವ್ಯಕ್ತ ಮಾಡ್ತಾ ಇದ್ದೀರಿ ಒಂದು ಒರಿಜಿನಲ್ ಮುಚ್ಚಿಟ್ಟು ಚೆಕ್ ಮಾಡಿ ಅದನ್ನ ನೀವು ಇವತ್ತು ಕಂಡುಹಿಡಿಯಲಿಕ್ಕೆ ನಿಮ್ಗೆ ಸಾಧ್ಯ ಆದ್ರೆ ನಾಳೆಯಿಂದ ನಿಮ್ಗೆ ಯಾವ ಜಗಳ ಶೋ ಆಫ್ ಎಕ್ಸಾಕ್ಟ್ ಶೋ ಆಫ್ ಅಥವಾ ಮೇಲರಿಮೆ ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಎಸ್ ಶೋ ಆಫ್ ಯು ಕನ್ನಡದಲ್ಲಿ ಏನು ಬರ್ತಾ ಇಲ್ಲ ನಮ್ಮನ್ನ ನಾವು ಒಂಥರ ಪ್ರದರ್ಶನದ ಸ್ಥಿತಿನಲ್ಲಿ ಇರ್ತೀವಿ ಈವನ್ ದೇವಸ್ಥಾನಕ್ಕೆ ಹೋದ್ರು ಕೂಡ ಎಸ್ ಎಸ್ ಮಾಸ್ಟರ್ ದೇವಸ್ಥಾನಕ್ಕೆ ಹೋದ್ರು ಕೂಡ ನಾವು ದೇವ್ರ ದರ್ಶನ ಭಕ್ತಿ ಅಂತಿಲ್ಲ ನಾನೊಂದು ಹೊಸ ಬಟ್ಟೆ ತೋರಿಸೋದಕ್ಕೋ ಹೊಸ ವಸ್ತು ಒಡವೆ ತೋರಿಸೋದಕ್ಕೋ ಹೊಸದೇ ಅನ್ನೋ ಒಂದು ಮನೆ ವಿಷಯವನ್ನ ಹೇಳೋದಕ್ಕೋ ನಾನೊಂದು ವೇದಿಕೆಯಾಗಿ ತಗೊಳ್ತೀನಿ ದೇವಸ್ಥಾನ ಸೈಡ್ ಹೋಯ್ತು
ದೇವ್ರಂತೂ ಇನ್ನೂ ಸೈಡ್ ಹೋದ. ಹಾಗೇನಾದ್ರೂ ಆಗ್ತಾ ಇದೆಯಾ ಚೆಕ್ ಮಾಡ. ಇತರರಿಗೆ ಕಣ್ಣು ಕುಕ್ಕೋ ರೀತಿ ಏನಾದ್ರೂ ನಾವು ಮಾಡ್ತಾ ಇದೀವ? ಇತರರೆಲ್ಲ ಕೀಳು, ನಾನು ಶ್ರೇಷ್ಠ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಸ್ಪೆಷಲ್ ಗೌರವ ಕೊಡಬೇಕು. ನೀವಂದ್ರೆ ಏನು? ಎಲ್ಲ ನನಗೆ ಏನ್ ತಿಳಿಯೋದಿಲ್ಲ, ಇವರಿಗೆ ಏನ್ ಗೊತ್ತಿಲ್ಲ. ನಾನೇ ಎಷ್ಟು ಪುಸ್ತಕ ಓದಿದ್ದೀನಿ, ಎಷ್ಟು ಜ್ಞಾನ ಇದೆ. ಇವರು ಒಂದು ರೂಪಾಯಿನೂ ಪುಸ್ತಕಕ್ಕೆ ಖರ್ಚು ಮಾಡೋದಿಲ್ಲ, ವಸ್ತು ಒಡವೆಗೆ ಖರ್ಚು ಮಾಡ್ತಾರೆ. ನಿಮ್ಮಲ್ಲಿ ಏನಾದರೂ ಕಂಪ್ಲೇಂಟ್ ಬಾಕ್ಸ್ ಇದೆಯಾ ಪ್ಲೀಸ್? ಅವ್ರು ಎಂತವ್ರು ಅಂತ ನಮಗ್ ಗೊತ್ತು. ಅಯ್ಯೋ ಶಿವನೇ, ಈಗೇನಾದ್ರೂ ಇದೆಯಾ? ಪ್ರತಿಯೊಬ್ರು ಚೆಕ್ ಮಾಡ್ತಾರೆ. ಮನೆಯಲ್ಲಿ ಅತ್ತೆ ಇರ್ಬೋದು, ಮಾವ ಇರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ಮಕ್ಕಳಿರ್ಬೋದು, ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಯಾರೇ ಇರ್ಬೋದು, ಅಥವಾ ಹೊರಗಡೆ ಯಾರೇ ಇರ್ಬೋದು, ನೆರೆ ಹೊರೆಯವ್ರು ಯಾರೇ, ಏನ್ ಪ್ರಿಟೆಂಡ್ ಮಾಡ್ಕೊಳ್ತಾ ಇದ್ದೀರಿ? ಏನ್ ಶೋ ಆಫ್ ಮಾಡ್ತಾ ಇದ್ದೀರಿ? ಚೆಕ್ ಮಾಡ್ಕೊಳ್ಳಿ. ನಮ್ಮನ್ನ ಏನ್ ಹೇಳಿದ್ದಾರೆ ರಮಣ ಮಹರ್ಷಿ, ಈ ಧ್ಯಾನ ಸಾಧನೆ ಅಂದ್ರೆ ನಾವು ಆತ್ಮಸ್ಥಿತಿನಲ್ಲಿ ತಲುಪೋದಕ್ಕೆ ಅಂತಲ್ಲ, ಆತ್ಮವೇ ನಾವು, ಆತ್ಮಸ್ಥಿತಿನಲ್ಲೇ ಇದ್ದೀವಿ. ತಲುಪೋದಕ್ಕೆ ಏನೇನು ಅಡಚಣೆಗಳಿದೆಯೋ ಅವುಗಳಿಂದ ನಾವು ಮುಕ್ತ ಆಗ್ತಾ ಇದೀವಿ. ದೊಡ್ಡ ಅಡಚಣೆ ಅಂದ್ರೆ ಅಹಂಕಾರ. ಅವ್ರ ಜೊತೆಗೆ ಏನಾದ್ರೂ ನಾವು ಏನೋ ಫೈಟಿಂಗ್ ನಡೆದಿದೆ ಅಂದ್ರೆ ಅಲ್ಲಿ ಅಹಂಕಾರದ ಟಕ್ಕರ್ ನಡೆದಿದೆ, ಕಾದಾಟ ನಡೆದಿದೆ. ಒಬ್ರು ಶೂನ್ಯ ಆಗುವವರೆಗೂ ಇದರಿಂದ ಮುಕ್ತಿ ಇಲ್ಲ. ಅರೆ ಮತ್ತದನ್ನ ಹೇಳ್ತೀರಿ, ಸ್ಪರ್ಧೆ ದುಡಿಮೆಯಲ್ಲಿ ಹೊಟ್ಟೆ ಕಿಚ್ಚು ಮಾಡ್ತಾರೆ, ಹೊಟ್ಟೆ ಉರಿಸ್ಕೊಂಡು ಜಗಳಕ್ಕೆ ಬರ್ತಾರೆ ಅಂತ. ಆಮೇಲೆ ಕಾಗೆ ಬಿಟ್ಟು ಹೋಯ್ತು ಅದು. ಸ್ಪರ್ಧೆ ದುಡಿಮೆ ಇರ್ಲಿ ಸರ್, ಅವ್ರಿಗೆ ಗೌರವ ಕೊಡೋಣ. ನೀವು ದೊಡ್ಡವರಣ್ಣ, ಹಿಂಗ್ ಸರಿರಿ ಒಂದ್ ಹೆಜ್ಜೆ ನೋಡ್ರಿ, ನನಗೇನು ಗೊತ್ತಿಲ್ರಿ ಅನ್ನೋ ಸ್ಥಿತಿಗೆ ಬರ್ರಿ. ನನಗೆಲ್ಲ ಗೊತ್ತೈತಿ ಅನ್ನೋ ಸ್ಥಿತಿಗೆ ಹೋಗ್ಬಿಡ್ರಿ. ನನಗೇನು ಗೊತ್ತಿಲ್ರಿ ಅನ್ನೋ ಸ್ಥಿತಿಗೆ ಇದೇನ್ರಿ ನನ್ ಸಾಧನೆ? ಹುಲ್ಲು ಕಡ್ಡಿ ಅಲ್ಲಿ ನೋಡ್ರಿ, ಬೆಟ್ಟದಷ್ಟಿದ್ದವ್ರ ಅನ್ಕೊಂಡು ಹಿಂದ್ ಸರಿರಿ. ಒಂದ್ ಸ್ವಲ್ಪ ಹೋಮ್ವರ್ಕ್ ಇದೆ ಮಾಸ್ಟರ್, ಪ್ರಾಕ್ಟೀಸ್ ಮಾಡಿ. ಇವತ್ತು ಇಡೀ ದಿನ ನಿಮ್ದು ಏನು ಅಂದ್ರೆ ಎಲ್ಲಿ ನಾನು ಆ ಸ್ಪಾರ್ಕಿಂಗ್ ಆಗ್ತಾ ಇದೆ, ಅಯ್ಯೋ ಸರ್ ನೀವಿನ್ನು ಬರ್ತೀರಿ ಒಂದ್ ನಿಮಿಷ ಇರಿ, ಫ್ರಿಕ್ಷನ್ ಆಗ್ತಾ ಇದ್ರೆ ಅಲ್ಲಿ ಚಕಮಕಿ ಹೊಡಿತಾ ಇದ್ರೆ ಒಂದ್ ಸ್ವಲ್ಪ ಚಕಮಕಿ ಹಿಂಸರಿ. ದುಡಿಮೆಗೆ ದ್ವೇಷ ಮಾಡ್ತಾ ಇದಾರೆ, ಜಗಳಕ್ಕೆ ಬರ್ತಾರೆ ಅಂದ್ರೆ ಯಾರಪ್ಪನಿಗೂ ಕೇಳಬೇಡಿ. ಯಾರಪ್ಪನಿಗೂ ಕೇಳಬೇಡಿ. ತಗೊಂಡು ಇಕ್ಕಿ ಬೇಕಾದ್ರೆ ನಿಮ್ಮ ದುಡಿಮೆಯನ್ನ ನೀವು ರಕ್ಷಣೆ ಮಾಡ್ಕೊಳ್ತಿದ್ರಿ. ಜಗಳ ಮಾಡಬೇಡಿ, ತಗೊಂಡು ಇಕ್ಕಿ ಬೇಕಾದ್ರೆ ನಥಿಂಗ್ ಇಸ್ ರಾಂಗ್. ನಿಮ್ಮ ದುಡಿಮೆಯನ್ನ ನೀವು ರಕ್ಷಣೆ ಮಾಡ್ಕೊಳ್ಬೇಕಾದ್ದು ನಿಮ್ಮ ಹಕ್ಕು ಮತ್ತು ಕರ್ತವ್ಯ. ಯಾರಪ್ಪನಿಗಾಗಿ ದುಡಿತಾ ಇಲ್ಲ ನೀವು. ನಿಮ್ಮ ಮನೆ ಕಂಪೌಂಡ್ ಎಷ್ಟಿದೆಯೋ ಅಷ್ಟನ್ನ ಕಾಪಾಡ್ಕೊಳ್ಳೋದು ನಿಮ್ಮ ಹಕ್ಕು. ಯಾರು ಬಂದರೂ ಅದನ್ನ ನೀವು ಕಿತ್ತು ಆಚೆ ಹಾಕುವಷ್ಟು ಶಕ್ತಿ ಇದೆ ನಿಮ್ಗೆ, ಕಾನೂನು ನಿಮ್ ಬಲ ಇದೆ ನಿಮ್ಗೆ. ನಿಮ್ ಮನೆ ಅದು. ಯು ಹ್ಯಾವ್ ಎವ್ರಿ ರೈಟ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಅಂತಿಂತದಲ್ಲ ತಗೊಂಡು ಇಕ್ಕೋದು ಅವಾಗಿನ ಸರಿ.
ಮಾಸ್ಟರ್ಸ್ ನನ್ನ ಕುರಿತು ಹೇಳೋದಕ್ಕಿಂತ ಇದು ವೇದಿಕೆ ಅಲ್ಲ, ನನಗೆ ಸಿಕ್ಕಾಪಟ್ಟೆ ಅಪಮಾನ ಮಾಡಿ ಮಾಡಿ ನನ್ನನ್ನ ಒಂದ್ ದಿವಸ ಫಿಸಿಕಲಿ ರಟ್ಟೆ ಹಿಡಿದು ಕಾಲೇಜ್ನಿಂದ ಹೊರಗೆ ಹಾಕಕ್ ಬಂತಲ್ಲ. ಇನ್ನೇನ್ ಕಟ್ಟೆ ಇಳಿದ್ರೆ ಸ್ಟೇರ್ಕೇಸ್ ಇಳಿದ್ರೆ ಮುಗಿದೋಯ್ತು ಕಾಲೇಜ್ನೇ, ಜೀವನನೇ ಮುಗಿತ್ತು ಅಲ್ಲಿಗೆ. ಅಲ್ಲಿಗೆ ಒಂದು ಒಂದು ದೈವಿ ಶಕ್ತಿ ನಿಂತು ಅವಾಗ ಯಾವ ರೀತಿ ಅಂದ್ರೆ ಮಾಸ್ಟರ್ಸ್ ಯು ಕ್ಯಾನ್ ನಾಟ್ ಇಟ್ ಮ್ಯಾಸ್ ಆ ರೀತಿ ನಾನು ಅವ್ರಿಗೆ ತಿರುಗಿ ತಾಯಿ ಹಿಂದೆ ಮಕ್ಕಳು ಅಡಗ್ತಾರಲ್ಲ ಹೊಡಿಲಿಕ್ಕೆ ಹೋದ್ರೆ ಈ ಕಡೆಯಿಂದ ಆ ಕಡೆ ಆ ಕಡೆ ಹಾಗೆ ಅಡಿಗೆ ಅಡಿಗೆ ಎದ್ದು ರೂಮ್ ನಿಂದ ಎದ್ದು ಬಂದವರು ತಗೊಂಡ್ ಬಂದವರು ವಾಪಸ್ ರೂಮ್ ಅಲ್ಲಿ ಹೋಗಿ ಬಾಗಿಲಾಕಿಂಗ್. ಆ ಕಾರಣಕ್ಕೆ ನಾನು ಇನ್ನು ಆ ಕಾಲೇಜಲ್ಲಿ ಅವತ್ ನನ್ನ ಕಟ್ಟೆ ಇಳಿದು ಬಿಟ್ಟು ಬಿಟ್ಟಿದ್ರೆ ಕತ್ತೆನೆ ಮುಗಿದೋಗ್ತಿತ್ತು. ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈ ಸೆಲ್ಫ್. ಅಲ್ಲಿವರೆಗೆ ಸುಮ್ಮನೆ ಅಲ್ಲಿಗೆ ಫಿನಿಶ್ ಎನಫ್ ಇಸ್ ಎನಫ್. ಪ್ರಾಮಾಣಿಕವಾದ ದುಡಿಮೆಗೆ ಯಾರಾದ್ರೂ ಮಾಡಿಸಿ ನಿಮ್ಮ ಹಕ್ಕನ್ನ ನೀವು ರಕ್ಷಿಸಿಕೊಳ್ಬೇಕು. ಅದ್ರ ಆಚೆ ಮಾಸ್ಟರ್ಸ್ ಕಾಮನ್ ಆಗಿ ಒಂದ್ ಮಾತು ಹೇಳ್ತೇನೆ, ನಿಮ್ಮ ನಿಮ್ಮ ಜೊತೆ ನೀವು ಯಾರನ್ನ ಪ್ರತಿಸ್ಪರ್ಧಿ ಅಂತ ಭಾವಿಸ್ತೀರೋ, ಯಾರನ್ನ ಪ್ರತಿನಿತ್ಯ ಅವ್ರನ್ನ ನೆನೆಸಿ ನಿಮ್ಮ ಈ ಈ ಬ್ಲಡ್ ಸರ್ಕ್ಯುಲೇಷನ್ BP ಬ್ರೀದಿಂಗ್ ಇವೆಲ್ಲ ಚೇಂಜ್ ಆಗ್ತಾವೋ ಅಂತವ್ರನ್ನ ನೆನೆಸ್ಕೊಂಡು ಒಂದಷ್ಟು ಕೂತ್ಕೊಂಡು ಚೆಕ್ ಮಾಡ್ಕೊಳ್ಳಿ ಅವ್ರ ಜೊತೆಗೆ ನೀವೇನ್ ಕಾಂಪಿಟೇಷನ್ ಮಾಡ್ತಾ ಇದ್ದೀರಿ, ಅವ್ರ ಜೊತೆಗೆ ನೀವೇನ್ ಶೋ ಆಫ್ ಮಾಡ್ತಾ ಇದ್ದೀರಿ, ಅವ್ರ ಯಾಕೆ ನಮ್ಮನ್ನು ನೋಡಿ ಮೂಗು ಮುರಿತಾರೆ. ವಾಟ್ಸ್ ರಾಂಗ್ ವಿತ್ ಅಸ್? ಚೆಕ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಇವತ್ತಿನ ಹೋಮ್ವರ್ಕ್ ನಾನು ನಮ್ಮ ಮಾಸ್ಟರ್ಸ್ಗೆ ವಿಶ್ ಮಾಡ್ತೇನೆ, ನಾಳೆ ಪ್ರಾಮಾಣಿಕವಾಗಿ ನಿಮ್ಮ ರಿಪೋರ್ಟ್ ಕೊಡಿ, ಸಂಕೋಚ ಮಾಡ್ಕೋಬೇಡಿ, ನಿಮ್ಮ ಆತ್ಮ ಬೆಳವಣಿಗೆಗೆ ಅದು ಸಹಾಯಕಾರಿ. ಮಾಸ್ಟರ್ಸ್ ನಾವು ನಿಜವಾಗ್ಲೂ ಮೌನ ಹೊಂದಬೇಕಾಗಿದೆ. ನಾನು ಇಲ್ಲಿ ಯಾವುದೋ ಒಂದು ಯೂನಿವರ್ಸಿಟಿ ಸೆಮಿನಾರ್ ಮಾಡ್ಲಿಕ್ಕೆ ಬಂದಿಲ್ಲ, ದೊಡ್ಡ ದೊಡ್ಡ ಪಾಯಿಂಟ್ಸ್ ಹಾಕಿ PPT ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ದೊಡ್ಡ ದೊಡ್ಡ ಬುಕ್ಗಳ ಹೆಸರು ಹಾಕಿ ರೆಫರೆನ್ಸ್ ಕೊಟ್ಟು ನನ್ನ ಸೆಮಿನಾರ್ ಮಾಡ್ಲಿಕ್ಕೆ. ನಾವು ನಿಜವಾಗ್ಲೂ ಮೌನ ಹೊಂದಬೇಕಾಗಿದೆ ಮಾಸ್ಟರ್ಸ್. ನಮ್ಮ ಮಾತಲ್ಲಿ, ನಮ್ಮ ಕ್ರಿಯೆಯಲ್ಲಿ, ನಮ್ಮ ಯೋಚನೆಯಲ್ಲಿ ಮಧುರತೆ ಬರಬೇಕಾಗಿದೆ, ಮಾಧುರ್ಯ ಬರಬೇಕಾಗಿದೆ. ಯಾಕೆಂದ್ರೆ ಇಡೀ ಜಗತ್ತಲ್ಲಿ ಇವತ್ತೇನಾದ್ರೂ ಜಗಳ, ಯುದ್ಧ, ಬಾಂಬು ಇದ್ರೆ ಅದು ಮಾತಿನಿಂದ ನೋಡ್ರೆ ಹೇಗೆ ಮಾತಾಡ್ತಾರೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ, ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ, ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ. ಎಲ್ಲಿ ಆದರೂ ಸಂಘರ್ಷ ಇದ್ರೆ ಅದು ಮಾತಿನ ಸಂಘರ್ಷ. ನಾವು ಒಂದಷ್ಟು ಶಾಂತಿಯ ಬೀಜಗಳನ್ನು ಬಿತ್ತು, ರಮಣ ಮಹರ್ಷಿಗಳ ಬೀಜಗಳನ್ನು ಬಿತ್ತು, ಗಾಂಧೀಜಿಯವರ ಬೀಜಗಳನ್ನು ನಮ್ಮಿಂದ ಆ ರೀತಿಯ ನಮ್ ಸಮೀಪ ಬಂದವರಿಗೂ ನಮ್ ಜೊತೆಗೆ ಆ ರೀತಿ ಮಾತಾಡೋದಕ್ಕೆ ಭಯ ಆಗ್ಬೇಕು. ಅಷ್ಟು ನಮ್ಮ ಆ ಆಭಾ ಮಂಡಲ, ಆ ಪ್ರಭಾ ಮಂಡಲ, ಆ ಆರ ಅಷ್ಟು ಎಸ್ ಸರ್ ಒಂದೇ ಮಾತು, ನಿಮ್ಮ ದುಡಿಮೆಯನ್ನ ನೀವು ರಕ್ಷಣೆ ಮಾಡ್ಕೋಬೇಕು. ಇಟ್ಸ್ ಯುವರ್ ಡ್ಯೂಟಿ. ಯಾರಾದ್ರೂ ವಿರೋಧ ಮಾಡಿದ್ರೆ ಅದನ್ನ ಯಾವ ರೀತಿ ಎದುರಿಸ್ಬೇಕು ನೀವು ಖಂಡಿತವಾಗಿ ಎದುರಿಸ್ಬೇಕು. ನಿಮ್ಮ ವ್ಯಕ್ತಿಗತ ಆ ಪೆರಿಫೆರಲ್ ಆ ಸರ್ಕಲ್ ಅಲ್ಲಿ ಆ ಕ್ಷೇತ್ರದಲ್ಲಿ ಬರ್ತಿದ್ರು ಅಂದ್ರೆ, ಆ ಪರಿಧಿ ಒಳಗೆ ಬರ್ತಿದ್ರು ಅಂದ್ರೆ ನೀವು ತಡಿಲೇಬೇಕು, ವಿರೋಧ ಮಾಡಲೇಬೇಕು, ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋಬೇಕು. ನೀವು ತಿರುಗಿ ನಿಂತಿಲ್ಲ ಸರಿಯಾಗಿ ಅನ್ನೋ ಕಾರಣಕ್ಕೆ ಅವ್ರ ಒಳಗೆ ಬರ್ತಾ ಇದ್ರು. ಒಮ್ಮೆ ಸರಿಯಾಗಿ ತಿರುಗಿ ನಿಂತು ಅವ್ರಿಗೆ ಉತ್ತರ ಕೊಟ್ರೆ ನಿಮ್ಮೊಳಗೆ ಬರೋದು. ನೀವೇ ಅಲೋ ಮಾಡಿದವರು ಅವರನ್ನ ಆರಂಭದಲ್ಲಿ. ಅವರಿಗಿಂತ ನೀವು ಸಣ್ಣವರು, ಅವ್ರಿಗಿಂತ ನೀವು ಚಿಕ್ಕವರು ಅಂತ ನೀವು ಮೊದಲೇ ಎಲ್ಲ ತೋರಿಸ್ಕೊಂಡಿದ್ದೀರಿ ಆರಂಭದಲ್ಲಿ. ಅವ್ರು ಅದನ್ನೇ ಹಕ್ಕು ಜಮಾಯಿಸ್ತಾ ಇದ್ರು. ಡೋಂಟ್ ಅಲೋ ಎನಿ ಬನ್. ಯಾರು ನಿಮ್ಗಿಂತ ಸುಪೀರಿಯರ್ ಅನ್ಕೊಂಡು ನಿಮ್ ಜೀವನದಲ್ಲಿ ಪ್ರವೇಶ ಮಾಡಬಾರ್ದು.
ಯಾರು ನಿಮ್ಗಿಂತ ಇನ್ಫೀರಿಯರ್ ಅನ್ಕೊಂಡು ಪ್ರವೇಶ ಮಾಡ್ಬಾರ್ದು. ಎಸ್, ನಾವೆಲ್ಲರೂ ಬ್ರಹ್ಮರ್ಷಿ ಸ್ಥಿತಿಗೆ ತಲುಪಬೇಕಾಗಿದೆ, ಇದು ನಮ್ಮ ಗುರಿ. ದಾಟ್ಸ್ ಆಲ್. ನಾವಲ್ಲೇ ಒಂದೇ ಕ್ಲಾಸ್ ಅಲ್ಲಿರೋ, ಒಂದೇ ಯಾತ್ರೆಯಲ್ಲಿರೋ ಅಷ್ಟೇ, ಯಾರು ಹೆಚ್ಚಲ್ಲ ಯಾರು ಕಡಿಮೆ ಅಲ್ಲ, ಒಂದೇ ಜರ್ನಿಯಲ್ಲಿರೋ. ಇದನ್ನ ಅರ್ಥ ಮಾಡಿಕೊಂಡು ಇನ್ನೊಬ್ಬರು ಇನ್ನೊಬ್ಬರಿಗೆ ನಿಮ್ಮ ಪರಿಧಿ ಒಳಗೆ ಬರೋದಕ್ಕೆ ಅವಕಾಶ ಕೊಡಬೇಡಿ ಸರ್. ನಿಮ್ಮ ಪರಿಧಿಯನ್ನ ನೀವು ರಕ್ಷಣೆ ಮಾಡ್ಕೊಳ್ಬೇಕಾದ್ದು ನಿಮ್ಮ ಜವಾಬ್ದಾರಿ. ಮಾಸ್ಟರ್ಸ್, ಅಯ್ಯೋ ಶಿವನೇ, ನಾಳೆ ನಾವು ಮಾತಾಡೋಣ. ಓಕೆ, ನಾಳೆ ನಾವು ಮಾತಾಡೋಣ, ಹಂಚ್ಕೊಳ್ಳೋಣ. ನಾಳೆ ಯಾಕೆ, ಇವತ್ತು ಈಗ ಈ ರೀತಿ ಚುಚ್ಚಿದ್ದು ಎಷ್ಟೋ ಜನಕ್ಕೆ ಈಗಲೇ ರಿಯಲೈಸ್ ಆಗಿ ಯಾರು ಬೇಕಾದ್ರೂ ಹಂಚ್ಕೋಬಹುದು. ನಾವು ಆ ಮೌನವನ್ನ ಇನ್ನಷ್ಟು ಡೀಪ್ ಆಗಿ ಡೀಪ್ ಆಗಿ ಡೀಪ್ ಆಗಿ ಡೀಪ್ ಆಗಿ ಡೀಪ್ ಆಗಿ ಡೀಪ್ ಆಗಿ ನಮ್ಮಲ್ಲೇ ತಗೊಂಡು. ಎಸ್, ಆ ತಾಳ್ಮೆ ಅಂದ್ರೇನೆ ಆ ಪ್ರಶಾಂತತೆ. ಪ್ರಶಾಂತತೆ ಜಾಸ್ತಿ ಆಗ, ವೆರಿ ಗುಡ್. ಹೇಳಿ ಮಾಸ್ಟರ್ಸ್, ಯಾರಿಗಾದ್ರೂ ಈಗೋ ಫೈಟಿಂಗ್ ನಡೀತಾ ಇದೆಯಾ, ಅದೇ ಕಾರಣಕ್ಕೆ ಜಗಳ, ಮನಸ್ತಾಪ, ಒಬ್ರಿಗೊಬ್ರು ಕಾಂಪಿಟೇಷನ್ ನಡೀತಾ ಇದೆ, ನೋ ಪ್ರಾಬ್ಲಮ್, ಚೆಕ್ ಮಾಡ್ಕೊಳ್ಳಿ. ನಮ್ಮ ಉಸಿರಿನ ಗತಿ ಬದಲಾದರೆ, ನಮ್ಮ ರಕ್ತ ಪರಿಚಲನೆ ಗತಿ, ಹೃದಯದ ಬಡಿತ ಬದಲಾದರೆ, ಅದಕ್ಕೆ ಕಾರಣವಾಗುವ ಮುಂದೆ ದೇಹ ಗರಮಾಗೋದು, ಮುಷ್ಟಿ ಬಿಗಿಯೋದು, ಅದೆಲ್ಲ ಸೆಕೆಂಡ್. ನಮ್ಮ ಉಸಿರು, ನಮ್ಮ ರಕ್ತ ಪರಿಚಲನೆ, ನಮ್ಮ ಹೃದಯದ ಗತಿ ಬದಲಾಗುವಂತ ಯಾವುದೇ ಕಾರಣ ಯಾರಾದರೂ ನಮ್ಮಲ್ಲಿ ತರ್ತಾ ಇದ್ರೆ ಅದು ನಮ್ಮದಲ್ಲದ ತರಂಗ, ಅದು ನಮ್ಮದಲ್ಲದ ಆಲೋಚನೆ, ಅದು ನಮ್ಮದಲ್ಲದ ಮಾತು. ಯಾರಾದರೂ ಸಮೀಪ ಬಂದ್ರೆ ಸದಾಶಿವ ಸರ್ ಅಥವಾ ಆ ರೀತಿ ಇರೋ ಮಾಸ್ಟರ್ಸ್ ಎಲ್ಲರೂ, ನಮ್ಮ ಉಸಿರಿನ ಗತಿ ಬದಲಾಗ್ತಾ ಇದ್ರೆ, ನಮ್ಮ ಹೃದಯದ ಬಡಿತ ಚೇಂಜ್ ಆಗ್ತಾ ಇದ್ರೆ, ನಮ್ಮ ರಕ್ತ ಪರಿಚಲನೆ ಗತಿ ಬದಲಾಗ್ತಾ ಇದ್ರೆ, ದಟ್ ಈಸ್ ನಾಟ್ ಯುವರ್ ವೈಬ್ರೇಷನ್. ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್. ನೀವು ಪ್ರಶಾಂತತೆಯಲ್ಲಿ ಇರ್ಬೇಕು, ಯಾವುದೇ ಕಾರಣಕ್ಕೂ. ನೀವು ಯಾವ ರೀತಿ ಪ್ರಶಾಂತತೆಯಲ್ಲಿ ಇರ್ತೀರೋ ಗೊತ್ತಿಲ್ಲ. ಇಟ್ಸ್ ಯುವರ್ ಡ್ಯೂಟಿ ಟು ಫೈಂಡ್ ಯುವರ್ ಓನ್ ವೇ. ಅದು ನಿಮ್ಮ ಕರ್ತವ್ಯ, ಅದು ನಿಮ್ಮದೇ ಆದ ಮಾರ್ಗವನ್ನು ಕಂಡುಕೊಳ್ಬೇಕು. ನೀವು ಪ್ರಶಾಂತವಾಗಿರ್ಬೇಕಷ್ಟೇ. ನೀವು ದುಡ್ಡಿದ್ರೆ ಮನೆಯೊಳಗೆ ತಗೊಂಡೋಗಿ ಒಂದ್ ಜಾಗದಲ್ಲಿ ಇಟ್ಕೊಂಡಿದ್ರಿ, ನೀವು ಫ್ಯಾಮಿಲಿ ಮೆಂಬರ್ಸ್ಗೆ ಅಷ್ಟೇ ಗೊತ್ತು. ಒಂದು ವಸ್ತು ಒಡವೆ ಇದ್ರೆ ಒಂದ್ ಜಾಗದಲ್ಲಿ ಇಟ್ಕೊಂಡು, ನಿಮ್ಗಷ್ಟೇ ಗೊತ್ತು. ಇಟ್ಸ್ ಯುವರ್ ಡ್ಯೂಟಿ. ಎಸ್ ಮ್ಯಾಮ್. ಮೇಡಮ್ ಪ್ಲೀಸ್ ಅನ್ಮ್ಯೂಟ್. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹಾ, ಒಂದ್ ನನ್ಗೆ ಇದು ನಾನ್ ಕೇಳ್ತಾ ಕೇಳ್ತಾ ಒಂದ್ ಹೇಳ್ಬೇಕನ್ಸ್ತು ನನ್ಗೆ ಸರ್. ಇದೆಲ್ಲ ಈಗ ನಾವು ಬೇರೆಯವ್ರು ಮನೆಯವ್ರು ಏನಾದ್ರು ಹೇಳಿದ್ರೆ ಅಪ್ಸೆಟ್ ಆಗ್ತೇವೆ, ರಿಲೇಟಿವ್ಸ್ ಹೇಳಿದ್ರೆ ಅಪ್ಸೆಟ್ ಆಗ್ತೇವೆ, ಅದೆಲ್ಲ ನನ್ಗನ್ಸ್ತದೆ ಸರ್. ನಾವೆಲ್ಲ ಈಗ ಕುಂಬಾರ ಅಂತಾರಲ್ವ ಸರ್, ಪಾಟ್ ಮಾಡೋನಿಗೆ ಏನಂತಾರೆ ಸರ್, ಕುಂಬಾರ. ಹಾ, ಅವನು ಮಟ್ಕೆ ಮಾಡ್ಬೇಕಾದ್ರೆ ಮದೆ ಮದೆ ಕೈಯಿಂದ ಹೊಡೆದು ಅದಕ್ಕೆ ಚೆಕ್ ಮಾಡ್ತಾನಂತೆ. ಅಂದ್ರೆ ಇದು ಪ್ರಾಪರ್ಲಿ ಆಗದೋ ಇಲ್ಲ, ಅದು ವೇಲಿಕ್ ಹಾಕದ್ ನಂತರ. ನನ್ಗನ್ಸ್ತು ನಾವೆಲ್ಲರೂ ಪ್ರೊಸೆಸ್ ನಲ್ಲಿ ಇದ್ದೇವೆ ಸರ್. ಅದು ನಾವಿನ್ನೂ ಎಲ್ಲ ಕಚ್ಚಾ ಮಡಕೆ, ನಾವು ಅದು ಪಕ್ಕ ಆಗೋ ತನಕ ನಮ್ಗೆ ನೀವು ಇದೆಲ್ಲ ಇಫೆಕ್ಟ್ ಆಗ್ತಾ ಹೋಗ್ತದೆ ಸರ್. ನಮ್ಗೆ ನಾವು ಪಕ್ಕ ಆಗ್ಬೇಕಾದ್ರೆ ಮೆಡಿಟೇಷನ್ ಮಾಡ್ತಾ ಹೋಗ್ಬೇಕು, ನೀವ್ ಹೇಳಿದ ಅಡ್ವೈಸ್ ಎಲ್ಲ ಕೇಳ್ತಾ ಹೋಗ್ಬೇಕು,
ಯಾರು ಹೇಳಿದ್ರು ಒಂದು ನಮ್ಮ ಸುತ್ತ ಒಂದು ಕೋಟೆ ಹಂಗ್ ಕಟ್ಕೊಳ್ಬೇಕು, ಅಪ್ಸೆಟ್ ಆಗ್ಬಾರ್ದು. ಇಟ್ಸ್ ವೆರಿ ಡಿಫಿಕಲ್ಟ್ ಸರ್, ಐ ನೋ. ಮುಖದಿಂದ ಹೇಳಲಿಕ್ಕೆ ತುಂಬಾ ಈಸಿ, ದಟ್ ಈಸ್ ಅವರ್ ಟೆಸ್ಟಿಂಗ್ ಅಂತ ಹೇಳಿ ನನ್ಗನ್ಸ್ತು ಸರ್. ನಾವದು ಕಚ್ಚಾ ಮಡಕೆದಿಂದ ಪಕ್ಕಾ ಮಡಕೆ ಆಗು ತನಕ ಇದೆಲ್ಲ ಇಫೆಕ್ಟ್ ಆಗುದ ಆಗ್ತಾ ಹೋಗುದು ನಮ್ಗೆ ಅಷ್ಟೇ ಸರ್ ನನ್ಗೆ ಹೇಳ್ಬಿತ್ತು. ಎಕ್ಸಾಕ್ಟ್ಲಿ ಮೇಡಮ್, ಎಕ್ಸಾಕ್ಟ್ಲಿ. ಈಗಾಗಲೇ ನಾಮದೇವರ ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತಿದೆ, ಮಾಸ್ಟರ್ಸ್ ಕೇಳಿದಿರಿ ಹಿಂದಿನ ಸೀರೀಸ್ ಅಲ್ಲಿ ಹೇಗೆ ಗೋರ ಕುಂಬಾರ ಆತನಿಗೆ ಟೆಸ್ಟ್ ಮಾಡ್ಲಿಕ್ಕೆ ಬಂದು ತಲೆಗೆ ಹೊಡೆದು ಅವನ ಅಹಂಕಾರಕ್ಕೆ ಯಾವ ರೀತಿ ಪಟ್ಟುಬಿತ್ತು, ವಿಠೋಬ ಯಾವ ರೀತಿ ಅವನನ್ನ ಪರಿಹಾರ ಮಾಡಿದ ಎಲ್ಲರೂ ಕೇಳಿದಿರಿ. ಅದನ್ನ ಇವತ್ತು ಗ್ರೂಪ್ ಅಲ್ಲಿ ಬುಕ್ ನಿಂದಾನೇ ಹೊಡೆದು ಗ್ರೂಪ್ ಅಲ್ಲಿ ಹಾಕ್ಬಿಡ್ತೀನಿ ಆ ಸ್ಟೋರಿನ. ಆಮೇಲೆ ಇದು ಆ ಮಡಕೆ ಮಾಡುವಾಗ ಆ ಕುಂಬಾರ ಅದನ್ನ ಮತ್ತೆ ಮತ್ತೆ ಅದು ಯಾವ ರೀತಿ ಇದೆ ಮಾಡಿದ್ಮೇಲೂ ಕೂಡ ಯಾವ ರೀತಿ ಅದನ್ನ ಟೆಸ್ಟ್ ಮಾಡ್ತಾ ಮಾಡ್ತಾ ಕೊನೆಗೆ ಬೆಂಕಿ ಹಾಕಿ ಪರ್ಫೆಕ್ಟ್ ಆದ್ಮೇಲೆ ಮಾರ್ಕೆಟ್ಗೆ ಹೋಯ್ತಾನ. ಹಾಗೆ ನಮ್ಮನ್ನ ನಾವು ಟೆಸ್ಟ್ ಮಾಡ್ಕೊಳ್ತೀವಿ. ಇಲ್ಲಿ ಯಾರು ನಾವೇ ಮಣ್ಣು, ನಾವೇ ಕುಂಬಾರ, ನಾವೇ ಬೆಂಕಿ, ನಾವೇ ಆವಿ, ನಮ್ಮ ನಾವೇ ಟೆಸ್ಟ್ ಮಾಡ್ಕೊಳ್ಬೇಕು. ಯಾರು ಗೋರ ಕುಂಬಾರ ಕಟ್ಟಿಗೆ ತಗೊಂಡ್ ಬರೋದಿಲ್ಲ ನಮ್ಮ ತಲೆ ಮೇಲೆ ಹೊಡಿಲಿಕ್ಕೆ. ಯಾರು ಜ್ಞಾನದೇವ ಕರ್ಕೊಂಡ್ ಬರೋದಿಲ್ಲ ಗೋರ ಕುಂಬಾರ ಹೊಡೆಯುತ್ತನಿಗೆ ಅಂತ ಹೇಳಿದ್ದಕ್ಕೆ, ನಾವೇ ನಾಮದೇವ, ನಾವೇ ಕುಂಬಾರ, ನಾವೇ ಜ್ಞಾನದೇವ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಲಕ್ಷ್ಮಿ ಮೇಡಮ್. ಹಲೋ ಹೇಳ್ರಿ ಮೇಡಮ್. ನಮಸ್ಕಾರ ಸರ್. ಮೊನ್ನೆ ಮೌನದಲ್ಲಿ ಕೂತಿದ್ದೆ ಅಂದ್ರೆ ಆರಾಮಾಗಿ ಕಣ್ಬಿಟ್ಕೊಂಡು ಮೌನದಲ್ಲಿ ಕುರ್ತಾ ಸೃಷ್ಟಿಲಿರೋ ಸೌಂಡ್ ಎಲ್ಲ ಆಲಿಸ್ತಾ ಇದ್ದೆ. ಅದು ತುಂಬಾ ಚೆನ್ನಾಗಿ ರೀಚ್ ಆಗ್ತಾ ಇತ್ತು. ಆಗ ಆಲಿಸ್ತಾ ಹಂಗೆ ನಿದ್ದೆ ಬಂದ್ಬಿಟ್ಟು, ನಿದ್ದೆ ಬರತ್ತರ ಅಥವಾ ಧ್ಯಾನನೋ ನಿದ್ದೆ ಬರತ್ತರ ಆಯ್ತು. ವರಾಂಡದಲ್ಲಿ ಕೂತಿದ್ದೆ ಸರಿ, ಆಗಿ ಅಲ್ಲೇ ಮಲ್ಕೊಂಡ್ಬಿಟ್ಟೆ. ಎರಡ್ ನಿಮಿಷನೂ ಮಲ್ಗಿಲ್ಲ, ಆಗಿ ಮಲ್ಗು ಇಲ್ಲ, ಸುಮ್ನೆ ಹಂಗ್ ಮಲ್ಕೊಂಡೆ. ಅಷ್ಟ್ರಲ್ಲಿ ಏನೋ ಒಂದು ಶಕ್ತಿ ಬಂದು ಎಳ್ಕೊಂಡು ಹೋಗ್ತಾ ಇದೆ ಸರ್ ನನ್ನನ್ನ. ಹೆಂಗೆ ಎಳ್ಕೊಂಡು ಹೋಗ್ತಾ ಇದೆ ಅಂದ್ರೆ ಇಡೀ ಶರೀರನೇ ಬಾ ಬಾ ಅನ್ನೋ ತರ ಪೂರ್ತಿ ಎಳ್ಕೊಂಡು ಹೋಗ್ತಾ ಇತ್ತು. ಆಗ ನೀವು ಬಂದು ಏನ್ ಮಾಡಿದ್ರಿ, ಅದನ್ನ ಪೂರ್ತಿ ಇದನ್ನ ಶಕ್ತಿನ ಕಿತ್ತೆಸಿದ್ಬಿಟ್ರಿ. ಆ ಕೇತಪ್ಪ ಸರ್ ಅಂತ ನೀಟಾಗಿ ನಮ್ಗೆ ಚೆನ್ನಾಗಿ ಗೊತ್ತಾಯ್ತು. ಕೇತಪ್ಪ ಸರ್ ಅಂದೆ ಅಷ್ಟ್ರಲ್ಲಿ ನೀವು ಬಂದು ಆ ಶಕ್ತಿನ ಪೂರ್ತಿ ಕಿತ್ತೆಸಿದ್ಮೇಲೆ ನನ್ನ ಶರೀರದಲ್ಲಿ ಪೂರ್ತಿ ಹಗುರಾಯ್ತು, ಆ ಶಕ್ತಿ ಈಚೆ ಹೋಯ್ತು ಅಂತ ನನ್ಗೆ ಗೊತ್ತಾಯ್ತು. ಆಮೇಲೆ ಇದೇನಿದೆ ಈ ತರ ಆಯ್ತಲ್ಲ ಅಂತ ಎದ್ಬಿಟ್ಟೆ. ಅವಾಗ ಶರೀರ ಪೂರ್ತಿ ಎಲ್ಲ ಆರಾಮಾಯ್ತು. ಆ ತರ ಆಯ್ತು ಅನುಭವ ನನಗೆ. ಅದೇನು ಕತರ ಆಯ್ತು ಅಂತ ಗೊತ್ತಿಲ್ಲ ಮಾಸ್ಟರ್ಸ್. ನಮ್ಮನ್ನ ಆಚೆ ಈಚೆ ಎಳೆಯುವಂತ ಒಂದು ಆ ಎನರ್ಜಿ ರೀತಿ ಫೀಲ್ ಆಗ ಅವಾಗ ಅವಾಗ ಎಲ್ಲರಿಗೂ ಆಗಿದೆ, ಆಗ್ತಾ ಇರುತ್ತೆ. ಮಾಸ್ಟರ್ಸ್ ಯಾವುದೋ ಒಂದು ರೂಪದಲ್ಲಿ ಬಂತು, ಅದನ್ನ ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಎಲ್ಲರಿಗೂ ಆಗಿದೆ ಇದು, ಎಲ್ಲರಿಗೂ ಆಗುವಂಥದ್ದು. ನಾವು ನಮ್ಮೊಳಗೆ ಇರಬೇಕಾದ ಸಾಧನೆ ಸ್ಥಿತಿನಲ್ಲಿ ನಾವು ಯಾವ ಮಾರ್ಗದಲ್ಲಿ ಇರ್ತೀವೋ ಅದು ಆ ಶಕ್ತಿ ನಮ್ಮನ್ನ ಕಾಪಾಡ್ತಾ ಹೋಗುತ್ತೆ. ಒಂದು ರೂಪದಲ್ಲಿ ನಮ್ಗೆ ಯಾವ ರೂಪ ಬೇಕೋ ಆ ರೂಪದಲ್ಲಿ ಮಾಸ್ಟರ್ಸ್. ನಾವು ಯಾವ ರೂಪವನ್ನ ನಾವು ಹೆಚ್ಚು ಒಂದು 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 ಇದನ್ನಾಗಿ ತಗೊಂಡು ಹೋಗ್ತೀವೋ ಆ ರೂಪದಲ್ಲಿ ಮಾಸ್ಟರ್ಸ್ ಬಂದು ಕಾಪಾಡ್ತಾರೆ. ನೀವು ನಿಮ್ಮ ಸಾಧನಾ ಪಥದಲ್ಲಿ ಉಳ್ಕೊಂಡಿದ್ದೀರಿ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಎಸ್ ಮಾಸ್ಟರ್ಸ್, ನಾವು ದಯವಿಟ್ಟು ಇವತ್ತಿನ ಹೋಮ್ವರ್ಕ್ ಏನು ಅಂದ್ರೆ ನಮ್ಮ ಈಗೋ ಚೆಕ್ ಮಾಡ್ಕೊಳ್ಳಿ. ಇತರರನ್ನ ನಾವು ದ್ವೇಷ ಮಾಡ್ತೀವಿ ಏನ್ ಕಾರಣಕ್ಕೆ ಅಂದ್ರೆ ನಮ್ಗಿಂತ ಅವ್ರು ಮುಂದೆ ಹೋಗ್ತಾ ಇದಾರೆ ಅನ್ನೋ ಕಾರಣಕ್ಕೆ. ನಾವು ಯಾರನ್ನಾದ್ರೂ ಹೊಟ್ಟೆ ಕಿಚ್ಚು ದ್ವೇಷ ಮಾಡ್ತಾ ಇದ್ರೆ ಅದರ ಅರ್ಥ ಅವರು ನಮ್ಗಿಂತ ಮುಂದೆ ಹೋಗಿದ್ದಾರೆ ಅಂತ. ಯಾರನ್ನಾದ್ರೂ ಉದಾಸೀನ ಮಾಡ್ತೀವಿ, ತುಚ್ಛ ಅಂತ ತಿಳ್ಕೊಳ್ತೀವಿ, ಅದರ ಅರ್ಥ ಅವ್ರಿಗಿಂತ ನಾವು ಮುಂದೆ ಇದೀವಿ ಅಂತ ನಾವು ಭಾವಿಸ್ಕೋತೀವಿ. ಅದ ಆತ್ಮನಿಗೆ ಗೊತ್ತದು. ಚೆಕ್ ಮಾಡ್ಕೊಳ್ಳಿ ಮಾಸ್ಟರ್ಸ್, ಇವತ್ತಿನ ಇವೆಲ್ಲವುಗಳನ್ನ ನಮಗೆ ಈ ಈ ಒಂದು ಸ್ಥಿತಿಯಿಂದ ನಾವು ಕಿತ್ಕೊಂಡು ಮುಂದೆ ಹೋಗೋದಕ್ಕೆ ನಮ್ಗೆ ಸಾಧ್ಯ ಆದ್ರೆ, ಈಗ ರಮಣ ಮಹರ್ಷಿಗಳು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೋ, ಏನ್ ಡೆಸ್ಟಿನಿ ನಮ್ಗೆ ಕೊಡ್ತಾ ಇದ್ದಾರೋ, ಯಾವ ಗಮ್ಯವನ್ನ ತಲುಪಿಸ್ತಾ ಇದ್ದಾರೋ, ಆ ಗಮ್ಯಕ್ಕೆ ನಾವೆಲ್ಲರೂ ತಲುಪ್ತೀವಿ ಮಾಸ್ಟರ್ಸ್. ಇನ್ನು 11 ದಿನ ನೀವೆಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಅಂದ್ರೆ, ಈಗ ನಿಮ್ಮ ರೆಕ್ಕೆಗಳು ಕಂಪ್ಲೀಟ್ ಓಪನ್ ಆಗ್ಬೇಕು, ನಿಮಗೆ ನೀವೇ ಮಾಸ್ಟರ್ಸ್ ಆಗ್ಬೇಕು, ಆ ಸ್ಥಿತಿಯನ್ನ ತಲುಪಬೇಕು ಮಾಸ್ಟರ್ಸ್. ಒಂದು ತಿಂಗಳು
ಅಂದ್ರೆ ಕಂಪ್ಲೀಟ್ ಒಂದು ಸೈಕಲ್, ಕಂಪ್ಲೀಟ್ ಒಂದು ಸೈಕಲ್ ಪ್ರಕೃತಿಯಲ್ಲಿ. ನೀವಿನ್ನು ಮಂಡಲ ಇನ್ನೊಂದು 11 ದಿನ ತಲುಪಬೇಕಾದ ಸ್ಥಿತಿ ಇದೆ. ಇವತ್ತು ನೀವು 30 ಡೇಸ್ ಒಂದು ಸೈಕಲ್ ಕಂಪ್ಲೀಟ್ ಮಾಡ್ತಾರೆ. ಹೆಣ್ಮಕ್ಳು ಬಾಡಿನಲ್ಲಿ ಒಂದು ಸೈಕಲ್ ಕಂಪ್ಲೀಟ್ ಮಾಡ್ತಾರೆ. ಚಂದ್ರ ಒಂದು ಒಂದು ಸೈಕಲ್ ಕಂಪ್ಲೀಟ್ ಮಾಡ್ತಾರೆ. ಇದೊಂದೇನು ಅದ್ಭುತವಾದ ಒಂದು ಸ್ಥಿತಿ ಇದು. ಇಷ್ಟು ದಿನ ರೆಗ್ಯುಲರ್ ಆಗಿ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಮಾಸ್ಟರ್ಸ್, ಈ ಸ್ಥಿತಿನ ನಿಮ್ಮೊಳಗೆ ದಯವಿಟ್ಟು ಈ ಕ್ವಶನ್ ಅನ್ನ ತಗೊಳ್ಳಿ. ಯಾಕಂದ್ರೆ ಇನ್ನು 11 ದಿನದಲ್ಲಿ ನಿಮ್ಮನ್ನ ನೀವು ಕರೆಕ್ಟ್ ಆಗಿ ಟ್ರ್ಯಾಕ್ ಮೇಲೆ ಇಟ್ಕೋಬೇಕಾಗಿದೆ. ಆಮೇಲೆ ನಿಮ್ಮ ವೆಹಿಕಲ್ ನಿಮ್ದು, ನೀವು ಹೊಡೆಯೋರ್ ನೀವು. ಆ ಸ್ಥಿತಿ ನಿಮ್ಗೆ ಅದ್ಭುತವಾಗಿರುತ್ತೆ, ಅದೆಲ್ಲರಿಗೂ ಬರ್ಲಿ ಅಂತ ವಿಶ್ ಮಾಡ್ತಾ ನಾಳೆ ಇನ್ನೊಂದಷ್ಟು ಧ್ಯಾನದೊಂದಿಗೆ, ಇನ್ನೊಂದಷ್ಟು ಆಳವಾದ ಧ್ಯಾನ ಸ್ಥಿತಿಯೊಂದಿಗೆ ಮತ್ತು ಇನ್ನೊಂದಷ್ಟು ಜ್ಞಾನದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಮಾಸ್ಟರ್ಸ್.